ಓಂ ನಮೋ ವಾಲ್ಮೀಕಿಯೇ. ನಮಸ್ಕಾರ ಬಂಧುಗಳೇ, ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 179 ಯಾವ ರಾತ್ರಿ ಅಯೋಧ್ಯೆಯಿಂದ ರಾಜದೂತರು ಭರತನನ್ನು ಕರೆಯಲು ಕೈಕೇಯಿ ರಾಜ್ಯ ಪ್ರವೇಶ ಮಾಡಿರ್ತಾರೆ, ಅದೇ ರಾತ್ರಿ ಭರತನು ದುಸ್ವಪ್ನ ಕಂಡಿರ್ತಾನೆ, ಕೆಟ್ಟ ಕನಸನ್ನು ಕಂಡಿರ್ತಾನೆ. ಆ ಕನಸಿನಲ್ಲಿ ಅವರ ತಂದೆ ಕುರಿತು ಹಲವಾರು ಅಪಶಕುನಗಳನ್ನು ನೋಡಿರ್ತಾನೆ, ಆ ಒಂದು ಖಿನ್ನತೆಯಲ್ಲಿ ಮುಳುಗಿರ್ತಾನೆ. ಸ್ನೇಹಿತರು ಆ ಖಿನ್ನತೆಯಿಂದ ಅವನಿಗೆ ಹೊರಬರಲಿಕ್ಕೆ ಹಲವಾರು ಮನೋರಂಜನೆಗಳನ್ನು ಏರ್ಪಡಿಸಿದರೂ ಕೂಡ ಅವನ ದುಃಖ ಕಡಿಮೆ ಆಗಲಿಲ್ಲ. ಸ್ನೇಹಿತರು ಅದನ್ನು ಕಾರಣ ಕೇಳ್ತಾರೆ. ಅದಕ್ಕೆ ಅವನು ತಾನು ಕಂಡಂತಹ ಕೆಟ್ಟ ಕನಸು ಮತ್ತು ಆ ಕೆಟ್ಟ ಕನಸಿನಲ್ಲಿ ಕಾಣಿಸಿಕೊಂಡಂಥ ಅಪಶಕುನಗಳ ಬಗ್ಗೆ ಮಾತಾಡ್ತಿರ್ತಾನೆ. ಅದೇ ವೇಳೆ ಅಯೋಧ್ಯೆ ರಾಜದೂತರು ಪ್ರವೇಶ ಮಾಡ್ತಾರೆ ಮತ್ತು ಭರತನಿಗೆ ಹೇಳ್ತಾರೆ, ಅಯೋಧ್ಯೆ ರಾಜರು ನಿಮ್ಮನ್ನು ನಿಮ್ಮ ಕುಶಲ ಮಂಗಲವನ್ನು ಕೇಳ್ಯಾರ ಮತ್ತು ತಕ್ಷಣ ನಿಮಗೆ ಅಯೋಧ್ಯೆಗೆ ಬರಲಿಕ್ಕೆ ಹೇಳ್ಯಾರ ಅಂತ ಸುದ್ದಿಯನ್ನು ಮುಟ್ಟಿಸ್ತಾರೆ. ಮುಂದೆ ಭರತ ಭಾಳ ಸಂತೋಷ ಆಗ್ತಿದೆ, ಯಾಕಂದ್ರೆ ತಾನು ಹುಟ್ಟಿದ ಊರಿನಿಂದ ರಾಜದೂತರು ಬಂದಿರ್ತಾರೆ. ಅದಕ್ಕೆ ಅವನು ಮೊದಲು ಎಲ್ಲರದ್ದು ಕುಶಲ ಮಂಗಲ ಕೇಳ್ತಾನೆ, ತಾಯಿ ಕೌಶಲ್ಯನ ಬಗ್ಗೆ ಕೇಳ್ತಾನೆ. ತನ್ನ ತಾಯಿ ಕೈಕೈ ಸ್ವಭಾವನು ಗೊತ್ತಿರ್ತಿದೆ, ಅವಳ ಬಗ್ಗೆನೂ ಕೇಳ್ತಾನೆ. ಇವೆಲ್ಲ ಕುಶಲ ಮಂಗಲ ಕೇಳಿದ ನಂತರ ಭರತನ ಮಾತುಗಳನ್ನು ಕೇಳಿ ರಾಜದೂತರು, ಅಯೋಧ್ಯೆ ರಾಜದೂತರು ಹೀಗೆ ನುಡಿತಾರೆ. ಎಲ್ಲರೂ ಕ್ಷೇಮ, ಕಮಲ ಹಿಡಿದ ಲಕ್ಷ್ಮಿ ನಿನಗೆ ಕಾಯುತಿ ಹೇಳು. ಅಯೋಧ್ಯೆದಾಗ ಎಲ್ಲರೂ ಆರಾಮದಿಂದಿದ್ದಾರೆ ಮತ್ತು ಏನಿಲ್ಲ, ಅಲ್ಲಿ ಅಯೋಧ್ಯೆದಾಗ ಸ್ವತಃ ಲಕ್ಷ್ಮೀನ ನಿನ್ನ ದಾರಿಯನ್ನು ಕಾಯ್ತಾ ಇದ್ದಾಳೆ ಅಂದರೆ ಸಾಂಕೇತಿಕವಾಗಿ ಹೇಳ್ತಾರೆ. ಅಂದರೆ ಅಯೋಧ್ಯೆ ಹೋದ ತಕ್ಷಣ ಅವನಿಗೇನಾಗ್ತದೆ, ಆ ಅಯೋಧ್ಯೆ ರಾಜ್ಯದ ಪಟ್ಟ ಸಿಗ್ತಿರ್ತದೆ, ರಾಜನಾಗಕ್ಕೆ ಹೊಂಟಿರ್ತಾನೆ. ಅದಕ್ಕೆ ಲಕ್ಷ್ಮೀನ ನಿನಗೆ ಕಾಯ್ತಾ ಇದ್ದಾಳೆ ಅಂತ ಹೇಳಿ ಅಗದಿ ಮಾರ್ಮಿಕವಾಗಿ ಹೇಳ್ತಾರೆ. ಬೇಗ ರಥ ಸಿದ್ಧವಾಗಲಿ, ಈಗ ಇಲ್ಲಿ ಟೈಮ್ ಕಳೆಯುವಂಥದ್ದು ಏನಿಲ್ಲ, ಆದಷ್ಟು ಬೇಗ ರಥ ಸಿದ್ಧ ಮಾಡಿ ಅಯೋಧ್ಯೆಗೆ ಹೊರಡುವುದನ್ನು ಮಾಡಿರಿ ಅಂತ ಹೇಳಿ ರಾಜದೂತರು ಭರತನಿಗೆ ಹೇಳ್ತಾರೆ. ರಾಜದೂತರ ನುಡಿ ಕೇಳಿ ಭರತ ಕೈಕೈ ರಾಜ ಯುದಜೀತರಿಂದ ಅಪ್ಪಣೆ ಪಡೆಯಲು ನುಡಿದ. ರಾಜದೂತರ ಏನು ಹೇಳಿದ್ರಲ್ಲ, ಅಯೋಧ್ಯೆ ಹೋಗುವುದನ್ನು ಕೇಳ್ತಾನೆ ಭರತ. ಮುಂದೆ ಅವ ಏನು ಮಾಡ್ತಾನಂದ್ರೆ ತನ್ನ ತಾತ ಅಂದರೆ ತಾಯಿ ತಂದೆ ಕೈಕೇಯಿ ರಾಜನನ್ನು ಮತ್ತು ಸೋದರ ಮಾವ ಯುಜಿಜೀತರನ್ನು ಅವರ ಅಪ್ಪಣೆ ಪಡೆದೈತೆ ಅಂತ ಹೇಳಿ ನುಡಿತಾನೆ. ಓ ರಾಜನೇ, ರಾಜದೂತರ ಅವಸರದಲ್ಲಿ ಅಯೋಧ್ಯೆಗೆ ಕರೆಯುತ್ತಿಹರು, ನಾನು ಹೋಗುವೆ, ನೀವು ಕರೆದಾಗ ಮತ್ತೆ ಬರುವೆ. ಹೋಗಿ ರಾಜನ ಮುಂದೆ ತಾತನ ಮುಂದೆ ಅಂತ ಹೇಳ್ತಾನೆ. ಅಜ್ಜನ ಮುಂದೆ ಸೋದರ ಮಾವನು ಇರ್ತಾನೆ, ನನಗೆ ಅರ್ಜೆಂಟಾಗಿ ಅಯೋಧ್ಯೆಯಿಂದ ಕರೆ ಬಂದಿದೆ, ನನಗೆ ಹೋಗಬೇಕಾಗಿದೆ ಅಂತ ಹೇಳಿ ಆ ವಿಷಯವನ್ನು ಅವ್ರಿಗೆ ಮುಟ್ಟಿಸ್ತಾನೆ. ಮತ್ತು ನಾ ಅಯೋಧ್ಯೆಗೆ ಹೋಗ್ತೀನೋ, ನೀವು ಯಾವಾಗ ಕರೀತಿರಲ್ಲ ತಕ್ಷಣ ನಾನು ಏನು ಮಾಡ್ತೇನೆ, ಕೈಕೇಯಿ ನಗರಕ್ಕೆ ಮರಳಿ ಬರ್ತೀನಿ, ಕೈಕೇಯಿ ರಾಜ್ಯಕ್ಕೆ ಮರಳಿ ಬರ್ತೀನಿ ಅಂತ ಹೇಳಿ ಹೇಳ್ತಾನೆ. ಭರತನ ಮಾತು ಕೇಳಿ ತಾತ ಕೈಕೇಯಿ ರಾಜ ಸೋದರ ಮಾವ ಯುದಜೀತ ಮೂರು ನಗುತ್ತಾ ಹೇಳಿದರು ಅಥವಾ ನುಡಿದರು. ಭರತನ ಮಾತು ಕೇಳ್ತಾರೆ, ಮುಗುಳು ನಗೆ ನಗ್ತಾ ಸ್ವಲ್ಪ ತುಸು ನಗ ಮುಖದ್ಮ್ಯಾಗ ನಗೆ ಬರ್ತದೆ, ಇಬ್ಬರು ತಾತ ಮತ್ತು ಸೋದರ ಮಾವನ ಮುಖದ್ಮ್ಯಾಗ ಅವರು ಮುಗುಳು ನಗುತ್ತಾ ಹೀಗೆ ಹೇಳ್ತಾರೆ ಭರತನಿಗೆ, ಹೋಗಿ ಬಾ ಮಗು, ನಮ್ಮ ಅಪ್ಪನೇ ಇದೆ, ನಿನ್ನ ತಂದೆ ತಾಯಿಗೆ ನಮ್ಮ ವಂದನೆಗಳನ್ನು ತಿಳಿಸು. ಇಬ್ಬರು ಹೇಳಿಬಿಡ್ತಾರೆ, ಆ ಹೋಗಿ ಬಾಪ ಸಂತೋಷದಿಂದ, ಮತ್ತು ನಮಗೆ ನಿಮ್ಮ ತಂದೆ ತಾಯಿಗಳಿಗೆ ನಮ್ಮ ವಂದನೆಗಳನ್ನು ತಿಳಿಸು, ನಮ್ಮ ಕುಶಲೋಪಹಾರವನ್ನು ತಿಳಿಸು, ನಾವು ಅವ್ರ ಕುಶಲೋಪಹಾರ ಕೇಳಿದ್ವಂತ ತಿಳಿಸು ಅನ್ನಂಗೆ ಭರತನಿಗೆ ಹೇಳ್ತಾರೆ.
ಉತ್ತಮ ಆನೆ, ವಿಭಿನ್ನ ವರ್ಣದ ಕಂಬಳಿ, ಜಿಂಕೆ ಚರ್ಮ, ಚಿನ್ನ ಬೆರಳಿ ಸಾಮಾನುಗಳನ್ನು ಭರತನಿಗೆ ಉಡುಗೊರೆ ಕೊಟ್ಟ ಕೈಕೇಯಿ ರಾಜ. ನೀ ಹಾಗೆ ಹೋಗ್ಬೇಡಪ್ಪ, ಯಾಕಂದರೆ ಅಯೋಧ್ಯ ರಾಜ್ಯದಿಂದ ಬಂದಂಥ ರಾಜದೂತರು ಕೂಡ ಕೈಕೇಯಿ ರಾಜನಿಗೆ ಉಡುಗೊರೆಗಳನ್ನು ತಂದಿರ್ತಾರೆ. ನೋಡಿ ಯಾವ ಹೇಳ್ದಾಗ ಹೀಗೆ ನಡೆದಿತ್ತು. ಬೀಗರ ಮನೆಗೆ ಹೋದಾಗ ತೊಗೊಂಡು ಹೋಗಿ ಮುಂದೆ ಏನು ಉಡುಗೊರೆ ತೊಗೊಂಡು ಹೋಗ್ಕೊಡ್ತಿದ್ರು, ಮತ್ತು ಅದಕ್ಕೆ ಪ್ರತಿಯಾಗಿ ಬೀಗರು ಈ ಕಡೆ ಬಂದಾಗ ಈ ಕಡೆ ಯಾರೇ ಹೊರಟಿದ್ರಂದ್ರೆ ಅವರಿಗೆ ಕೊಡುಗೆಯನ್ನು ಕೊಡ್ತಿದ್ರು. ಸಂತೋಷ ಸಂಕೇತಗಳು, ಒಂದು ವಿಶ್ವಾಸ ಸಂಕೇತ ಸಂಕೇತಗಳನ್ನು ಕೊಡುಗೆ. ಅದು ಎಷ್ಟು ಕಿಮ್ಮತ್ತಿಂದ ಐತಿ, ಯಾವುದೈತಿ, ಏನೈತಿ, ಅದು ಮಹತ್ವದ್ದಲ್ಲ. ಒಂದು ಪ್ರೀತಿ ವಿಶ್ವಾಸಕ್ಕೆ ಸಂಕೇತಿಕವಾಗಿ ಏನು ಮಾಡ್ತಾರೆ, ಕೊಡುಗೆಗಳನ್ನು ಕೊಡ್ತಿರ್ತಾರೆ. ಆ ಪದ್ಧತಿ ತ್ರೇತಾಯುಗದಲ್ಲಿ ಇತ್ತು, ರಾಮಾಯಣ ಕಾಲದಲ್ಲಿ ಇತ್ತು. ಅದನ್ನೇ ವಾಲ್ಮೀಕಿಯವರು ಇಲ್ಲಿ ತಮ್ಮ ಶ್ಲೋಕದಲ್ಲಿ ಉಲ್ಲೇಖ ಮಾಡ್ಯಾರ. ಇವತ್ತು ಇದೆ ಹಳ್ಳಿಗಳಲ್ಲಿ ನೀವು ನೋಡಿದಾಗ ಅನ್ನಿಸ್ತಿದೆ, ಬೀಗರ ಮಧ್ಯದಲ್ಲಿ ಅಲ್ಲಿ ಏನಪ್ಪ ಸಾಮಾನ್ಯವಾಗಿ ಅಂದರೆ ರೈತ ಬ್ಯಾಕ್ಗ್ರೌಂಡ್ದಿಂದ ಬಂದಂಥ ನಮ್ಮ ದೇಶ, ಅವ್ರು ಏನು ಮಾಡ್ತಿದ್ದಾರೆಂದರೆ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಆಕಳ ಕೊಡೋದು, ಎಮ್ಮೆ ಕರ ಕೊಡೋದು, ಆಡುಗಳನ್ನು ಕೊಡೋದು, ಕೋಳಿ ಕೊಡೋದು, ಅಂದರೆ ಅದರಿಂದ ಮತ್ತಷ್ಟು ಸಮೃದ್ಧಿ ಆಗಲಿ ಅಂತ ಕೊಡ್ತಿದ್ರು. ಅವರು ಒಂದು ಆಕಳು ಕರ ಕೊಟ್ರಂದ್ರೆ ಅದು ಮುಂದೆ ಒಂದು 10-15 ವರ್ಷದಾಗ ಒಂದು 5-10 ವರ್ಷಕ್ಕನ್ನು ದೊಡ್ಡದಾಕೊಂಡು ಅದಕ್ಕೆ ಮತ್ತು ಮರಿಗಳು ಹುಡ್ತಿದ್ವು. ಹೀಗಾಗಿ ಆ ಥರದ ಆಕಳದ ಪಶುಧನ ಬೆಳೀತಿತ್ತು. ಅಲ್ಲಿ ಪ್ರೀತಿಯಿಂದ ಉಡುಗೊರೆ ಇವನು ಕೊಡ್ತಿದ್ರು. ಮತ್ತು ಇನ್ನು ಕೆಲವೊಂದು ಸ್ಥಿತಿವಂತರಿದ್ದರಂದ್ರೆ ಬೆಳ್ಳಿ ಬಂಗಾರದ ಆಭರಣಗಳನ್ನು ಕೊಡ್ತಿದ್ರು. ಎರಡು ಕಡೆ ನಡೀತಿತ್ತು, ಒಂದೇ ಸೈಡ್ ಅಲ್ಲ, ಎರಡು ಕಡೆಯಿಂದ ಇವರು ಅವ್ರಿಗೆ ಕೊಡೋದು, ಅವರು ಇವರಿಗೆ ಕೊಡೋದು. ಇಂತಹ ಒಂದು ಗಿವ್ ಅಂಡ್ ಟೇಕ್ ಅಫೆಕ್ಷನ್, ಅದು ಗಿಫ್ಟ್ ಈಸ್ ನಥಿಂಗ್ ಬಟ್ ದಿ ಟೋಕನ್ ಆಫ್ ಅಫೆಕ್ಷನ್. ಅದು ಒಂದು ಪ್ರೀತಿ ವಿಶ್ವಾಸದ ಸಂಕೇತವೇ ಕೊಡುಗೆ, ಗಿಫ್ಟ್ ಅದನ್ನು ಇತ್ತದು. ಮುಂದುವರೆದು ಹೇಳ್ತಾರೆ ಅವರು, ಇವನ್ನ ತೊಗೊಂಡು ಹೋಗಪ್ಪ ಅಂಥೇಳಿ ಏನೇನು ಗಿಫ್ಟ್ ಕೊಡ್ತಾರಂದ್ರೆ, ಉತ್ತಮ ತಳಿ ಆನೆ, ವಿಭಿನ್ನ ವರ್ಣದ ಕಂಬಳಿ, ಕಂಬಳಿಗಳನ್ನು ಬೇರೆ ಬೇರೆ ಬಣ್ಣದ ಕಂಬಳಿ, ವಿಭಿನ್ನ ವರ್ಣದ ಕಂಬಳಿ, ಜಿಂಕೆ ಚರ್ಮ, ಚಿನ್ನ ಬೆಳ್ಳಿ ಸಾಮಾನುಗಳನ್ನು ಭರತನಿಗೆ ಉಡುಗೊರೆ ಕೊಟ್ಟು ಕೈಕೇಯಿ ರಾಜ ಇವನು ತೊಗೊಂಡು ಹೋಗಿ ಯಾರಿಗೆ, ಅಯೋಧ್ಯ ರಾಜನಿಗೆ ಒಪ್ಪಿಸಪ್ಪ, ಇದು ನಮ್ಮಿಂದ ಕೊಡುವಂಥ ಕಾಣಿಕೆ ಅಂತ ಕೈಕೇಯಿ ರಾಜ ತಾತ ಹೇಳ್ತಾನೆ. ಇಂದ್ರಶಿರಾ ಪರ್ವತದ ಐರಾವತ ತಳಿ ಆನೆಯನ್ನು ಸಾಕಷ್ಟು ಚಿನ್ನದ ರಕಂ ಇದಿಜೀತ ಭರತನಿಗೆ ಕೊಡುಗೆ ಕೊಟ್ಟ. ಒಂದು ಕಡೆ ಅಜ್ಜ ಕೆಲವೊಂದು ಉಡುಗೆ ಕೊಟ್ಟ, ಈಗ ಸೋದರ ಮಾವ ಏನು ಕೊಡ್ತಾನಂದ್ರೆ, ಇಂದ್ರಶಿರಾ ಪರ್ವತದ ಐರಾವತ ತಳಿ ಆನೆ, ಆನೆ ತಳಿ ಬಗ್ಗೆ ಹೇಳ್ತಾರೆ ಇಲ್ಲಿ. ಪರ್ಟಿಕ್ಯುಲರಾಗಿ ಒಂದೊಂದು ಭೂಮಿಯಲ್ಲಿ ಒಂದೊಂದು ತಳಿಯ ಆನೆಗಳು ಸಿಗ್ತಾವ, ಪಶುಗಳು ಸಿಗ್ತಾವ. ಕುದುರೆಗಳನ್ನು ಯುದ್ಧದಲ್ಲಿ ಬಳಸುವಂಥ ಕುದುರೆಗಳು, ಓಡದ ಕುದುರೆಗಳು ಹೆಚ್ಚಾಗಿ ಇವೆಲ್ಲ ಮಂಗೋಲಿಯನ್ ಸೈಡ್ದಿಂದ ಬಂದಂಥ ಬೇರೆ ಬೇರೆ ತಳಿ ಇರ್ತಾವೆ. ಒಂದೊಂದು ಅಂತೂ ಸ್ಪೆಷಲ್ ನಿಸರ್ಗನ ಆ ಕೊಡುಗೆಯಾಗಿ ಕೊಟ್ಟಿರ್ತದೆ. ಅದಕ್ಕೆ ಇಲ್ಲಿ ಉತ್ತಮ ತಳಿ ಆನೆಗಳು ಎಲ್ಲಿ ಸಿಗ್ತಿದ್ವು ಅಂದರೆ ಇಂದ್ರಶಿರಾ ಪರ್ವತದಲ್ಲಿ ಸಿಗ್ತಿದ್ವು. ಆ ಇಂದ್ರಶಿರಾ ಪರ್ವತದಲ್ಲಿ ಐರಾವತ ತಳಿ ಆನೆದಾಗ ಒಂದು ತಳಿ ಐರಾವತ ತಳಿ, ಆ ಐರಾವತಿ ತಳಿ ಆನೆಯನ್ನು ಕೊಡ್ತಾನೆ. ಸಾಕಷ್ಟು ಚಿನ್ನದ ರಕಂ, ರಕಂ ಏನಿದಲ್ಲ ಇದು ಹಣ. ನಾವು ನೋಡಿ ಈಗ ನಾನು ಹಿಡ್ಕೊಂಡು ಹೇಳ್ತೇನೆ, ನಾನು ಸ್ಕೂಲ್ ಕಾಲೇಜ್ನಲ್ಲಿ ಇವನ್ ಯೂನಿವರ್ಸಿಟಿಗಳಲ್ಲಿ ಪಿ ಜಿದಾಗ ಯು ಜಿದಾಗ ಈ ಅರ್ಥಶಾಸ್ತ್ರದೊಂದು ಮೇನ್ ಸ್ಟ್ರೀಮ್ ಅದು ಕಲಿತದ್ದು ನಾನು, ನನ್ನ ಮುಖ್ಯ ವಿಷಯ ಅದು ಬಿ ಎದಲ್ಲಿ ಮತ್ತು ಎಮ್ ಎದಲ್ಲಿ. ಅಲ್ಲೇ ಮೊನಿಟರಿ ಎಕನಾಮಿಕ್ಸ್ ಬಂದಾಗ, ಹಣದ ಕುರಿತು ಹಣದ ಅರ್ಥಶಾಸ್ತ್ರ ಬಂದಾಗ ಸಾಮಾನ್ಯವಾಗಿ ಹಣದ ಬಗ್ಗೆ ಹೇಳೋ ಕಾಲಕ್ಕೆ ನಾವು ಅಲ್ಲೆಲ್ಲ ಏನು ಉಲ್ಲೇಖ ಬರ್ತಿದ್ವಿ ಅಂದರೆ, ಇವೆಲ್ಲ ಜರ್ಮನ, ಫ್ರಾನ್ಸ, ಇಂಗ್ಲೆಂಡ್ದಲ್ಲಿಯೋ ಹುಟ್ಟಿದಂಥ ಇವು ಪ್ರಾಕ್ಟೀಸ್ಗಳು ಅಂತಲ್ಲಿ ಹೇಳ್ತಿದ್ರು. ಹಣ ಹೆಂಗೆ ಬಂತು ಬಳಕೆಗೆ ಅನ್ನೋದ್ರ ಬಗ್ಗೆ ನಾವು ಯಾವ ಥರದ ಒಂದು ಎವಲ್ಯೂಷನ್ ಆಫ್ ಮನಿ ನೋಡಿದಾಗ ಇಲ್ಲಿ ಸಾಮಾನ್ಯವಾಗಿ ಉಲ್ಲೇಖಗಳು ಪಾಶ್ಚಿಮಾತ್ಯ ಕೊಡ್ತಾರೆ, ನಮ್ಮ ಎಲ್ಲಿ ಉಲ್ಲೇಖ ಇಲ್ಲ. ಭಾರತೀಯ ಒಂದು ಸಾಕಷ್ಟು ಸಾಹಿತ್ಯ ಇದೆ ನಮ್ಗೆ ಬಂದಿದೆ, ಅದಕ್ಕೆ ಧರ್ಮದ ಲೇಪನ ಕೊಟ್ಟು ಆ ಸಾಹಿತ್ಯಗಳನ್ನು ಮೂಲಿ ಹಚ್ಚಿಬಿಟ್ಟಾರೆ, ಯಾವುದೇ ಒಂದು ಧರ್ಮದ ಲೇಪನ ಕೊಟ್ಬಿಡ್ತಾರೆ. ಆದರೆ ಆ ಒಂದು ಸಾಹಿತ್ಯದಲ್ಲಿ ಏನೆಲ್ಲ ಅನುಭವ ಇದೆ, ಆ ಋಷಿ ಮುನಿಗಳಂದರೆ ಆಗಿನ ವಿಜ್ಞಾನಿಗಳವರ ಅವರೆಲ್ಲನೂ ಇಡೀ ಬದುಕನ್ನು ತಮ್ಮ ಜೀವನವನ್ನು ಮುಡುಪಾಗಿಟ್ಟು
ಸಂಶೋಧನೆಗಳನ್ನು ಮಾಡಿರ್ತಾರೆ, ಅನುಭವಗಳನ್ನು ಹೊಂದಿರ್ತಾರೆ, ಅದನ್ನೇ ಬರೆದು ಇಟ್ಟಿರ್ತಾರೆ ಅವರು. ನಾವು ಅವ್ರನ್ನ ಏನೋ ಗಡ್ಡಧಾರಿ ಜಟಾಧಾರಿ ಸನ್ಯಾಸಿಗಳಿರ್ಬೇಕು ಯಾರ ಏನೋ ಬರ್ದಾರ, ಇವೆಲ್ಲ ಏನಪ್ಪ ಅಂದ್ರೆ ಅಧ್ಯಾತ್ಮ ಅದು ಇದು ಇಂಥದ್ದು ಹೇಳ್ಕೊಂತ ಹೋಗಿ ಧಾರ್ಮಿಕ ಹೇಳ್ತಾರೆ, ಹೇಳಿಕೊಂಡು ಅವರ ಚಿಂತನೆಗಳಿಗೆ ನಾವು ಗಮನ ಕೊಟ್ಟಿಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂದರೆ ಹಣದ ಬಳಕೆ ರಾಮಾಯಣ ಕಾಲದಲ್ಲಿ ಇತ್ತು. ಚಿನ್ನ ರಕಮ್ ಅಂದರೆ ಚಿನ್ನ, ಇವತ್ತಾರನೂ ಪ್ರಾಕ್ಟೀಸ್ನಾಗ ರಕಮ್ ಅಂತಲೇ ಕರೀತಾರೆ. ಅದು ಕನ್ನಡ ನಾಡಾಗಿರ್ಬೋದು ಅಥವಾ ಅದು ಮತ್ತೆ ಎಲ್ಲೋ ಹಿಂದಿ ಮಾತಾಡುವ ಪ್ರದೇಶ ಆಗಿರ್ಬೋದು, ತಮಿಳು ತೆಲುಗು ಎಲ್ಲೇ ಇರ್ಬೋದು, ರಕಮ ಇದು ಭಾಳ ಹಿಂದಿನಿಂದ ಬಂದಂಥ ಪದ. ಇದು ಹಣಕ್ಕೆ ಅವರು ರಕಮ್ ಅಂತ ಕರಿತಾರೆ. ರಕಮ ಯಾವ ರೂಪದಾಗಿತ್ತಂದ್ರೆ ರಾಮಾಯಣ ಕಾಲದಲ್ಲಿ ಚಿನ್ನದ ನಾಣ್ಯ, ಬೆಳ್ಳಿ ನಾಣ್ಯ, ತಾಮ್ರದ ನಾಣ್ಯ, ಈ ನಾಣ್ಯಗಳಿದ್ದು ನಾಣ್ಯಗಳಿಗೆ ರಕಮ್ ಅಂತಿದ್ರು. ನಾವು ಹೆಂಗೀಗ ನಯಾ ಪೈಸೆ, ರುಪಿ, ಡಾಲರ ಹಿಂಗೇನು ಕರಿತೀವಲ್ಲ, ಹೆಂಗೆ ಆವಾಗ ಚಲಾವಣೆಯಲ್ಲಿ ಇದ್ದಂತಹ ಹಣ ಯಾವುದಪ್ಪ ಅಂದ್ರೆ ರಕಮ್. ರಕಮ್ ಅಥವಾ ಮಾಧ್ಯಮ, ವಿನಿಮಯ ಮಾಧ್ಯಮ ಆಗಿತ್ತು, ವ್ಯಾಪಾರ ಮಾಧ್ಯಮವಾಗಿತ್ತು, ವಹಿವಾಟುಗಳ ಮಾಧ್ಯಮ ಆಗಿತ್ತು. ಇವನ್ನು ಒಂದೊಂದು ದೇಶದ ಒಂದೊಂದು ರಾಜ್ಯದ ಒಂದೊಂದು ಪ್ರಕಾರದ ಮುದ್ರೆಗಳಿದ್ದು ರಕಮ್ ಇತ್ತು, ಅವರು ಉಪಯೋಗ ಮಾಡ್ತಿದ್ರು. ಆ ರಾಜ್ಯ ಮುದ್ರೆಗಳನ್ನು ನೋಡಿಕೊಂಡು ವಿನಿಮಯ ಮಾಡಿಕೊಂಡನ ವಿನಿಮಯ ವ್ಯವಸ್ಥೆನೂ ಇತ್ತಲ್ಲ. ಹಣದ ವಿನಿಮಯ ವ್ಯವಸ್ಥೆ ರಾಮಾಯಣದಲ್ಲಿ ಉಲ್ಲೇಖ ಮಾಡ್ಯಾರ ಅವರು. ಅಂದರೆ ಹಣಶಾಸ್ತ್ರ ಏನಿದೆಲ್ಲ, ಹಣ ಕುರಿತು ಏನು ಶಾಸ್ತ್ರ ಇದೆ, ಹಣಕಾಸಿನ ಶಾಸ್ತ್ರ ಏನಿದೆ, ಇದು ಭಾರತೀಯರಿಗೆ ಹೊಸದಲ್ಲ, ಹಳೆಯದನ್ನೇ ಇದೆ. ದಿ ಬ್ರಾಂಚಸ್ ಆಫ್ ನಾಲೆಜಸ್ ಓದೋ ಕಾಲಕ್ಕೆ ನೀವು ಸಾಮಾನ್ಯವಾಗಿ ಒಂದು ತೊಗೊಂಡ್ಬಿಡಿ, ಯಾರೋ ಮೌರ್ಯರ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯ, ತಮಗೆ ಎಲ್ಲ ಗೊತ್ತಿದ್ದ ವಿಷಯ ಇದೆ, ಯಾರಪ್ಪ ಅಂದ್ರೆ ಚಾಣಕ್ಯ. ಚಾಣಕ್ಯನ ಉನ್ನತ ಕೊಡುಗೆ ಯಾವುದಪ್ಪ, ಕೌಟಿಲ್ಯನ ಅರ್ಥಶಾಸ್ತ್ರ. ಆ ಅರ್ಥಶಾಸ್ತ್ರ ನೀವು ಓದಿದಾಗ ಅಲ್ಲಿ ಗೊತ್ತಾಗ್ತಿದೆ, ಕೌಟಿಲ್ಯ ಕೂಡ ಹೇಳ್ತಾರೆ ಈ ಆರ್ಥಿಕ ಚಿಂತನೆಗಳನ್ನು ನಾನು ಪಡೆದಿದ್ದು ಪ್ರಚೇತಸ ಅರ್ಥಶಾಸ್ತ್ರ ಅಂದರೆ ವಾಲ್ಮೀಕಿಯವರು ಬರೆದಂಥ ಪ್ರಚೇತಸ ಅರ್ಥಶಾಸ್ತ್ರದಿಂದ ಈ ಚಿಂತನೆಗಳನ್ನು ಹಂಚಿಕೊಂಡೇನೆ. ಇವನ್ನ ನಾನು ಹೇಳ್ತಾ ಇದ್ದೇನೆ, ಟ್ಯಾಕ್ಸೇಷನ್ ಬಗ್ಗೆ ಆಯಿತು, ಹಣದ ಬಗ್ಗೆ ಆಯಿತು, ಹಣಕಾಸಿನ ನೀತಿ ಆಯಿತು, ವಿತ್ತ ನೀತಿ ಆಯಿತು, ಇವು ಎಲ್ಲನೂ ಏನದಲ್ಲ, ಇದನ್ನೆಲ್ಲ ನಾನು ಅವರಿಂದ ಪಡೆದದ್ದು ಅಂತ ಹೇಳಿ ಅವ್ರ ಪುಸ್ತಕದಾಗ ದಾಖಲೆ ಇದೆ. ಅದು ಅವಾಗ ಗೊತ್ತಾದದ್ದು. ಇಷ್ಟೆಲ್ಲ ಇದ್ದರೂ ಕೂಡ ವಾಲ್ಮೀಕಿಯವರ ಪ್ರಚೇತಸ ಅರ್ಥಶಾಸ್ತ್ರ ಬಿಡಿ, ಕೌಟಿಲ್ಯ ಅರ್ಥಶಾಸ್ತ್ರ ಸಹಿತ ಕಲಿಸ್ತಿಲ್ಲ. ಎಲ್ಲರೂ ತಪ್ಪು ಒಂದ್ಸಲ ಹೆಸರು ಹೇಳಿಬಿಡ್ತಿದ್ರು, ಆದರೆ ಯೂನಿವರ್ಸಿಟಿಗಳು ಇದು ಪದವಿ ಕೋರ್ಸ್ಗಳಲ್ಲಿ ಆಗಲಿ ಸ್ನಾತಕೋತ್ತರ ಕೋರ್ಸ್ಗಳಲ್ಲಿ ಆಗಲಿ ಪಠ್ಯದಲ್ಲಿ ಇದನ್ನು ಅಳವಡಿಸಿಕೊಂಡಿಲ್ಲ. ಎಲ್ಲಿಯೂ ಕಲಿಸೋದಲ್ಲಿ ಇದನ್ನು ನಾವು ಎಲ್ಲಿಯೂ ಕಲೀಲಿಲ್ಲ ಅಂದಾಗ ನಾವು ಅದೇ ಪ್ರಕಾರ ವೆಸ್ಟರ್ನ್ ಟೈಪ್ದಾಗ ಹೊರಟಿದ್ದು. ಯಾವಾಗ ನಾವು ಈ ರಾಮಾಯಣದ ಶ್ಲೋಕಗಳನ್ನು ವಾಲ್ಮೀಕಿಯವ್ರದ್ದು ಅದು ಗ್ರಿಫಿತ್ ಅವರದ್ದು ಬರೆದಂತಹ ಒಂದು ರಾಮಾಯಣ ಏನಿದೆ, ವಾಲ್ಮೀಕಿ ರಾಮಾಯಣ ಅಂತಿದೆ, ಅದನ್ನು ಎಮ್ ಎನ್ ದತ್ತ ಅವ್ರದ್ದು ಇವು ಯಾವಾಗ ಓದಿದ್ವು ನಮಗೆ, ಆವಾಗ ಇವು ಎಲ್ಲನೂ ನಮ್ಮ ಗಮನಕ್ಕೆ ಬಂದಿವು. ತ್ರೇತಾಯುಗದಲ್ಲಿ ವಾಲ್ಮೀಕಿಯವರು ಶ್ರೇಷ್ಠ ಪ್ರಾಚೀನ ಅರ್ಥಶಾಸ್ತ್ರಜ್ಞ, ಶ್ರೇಷ್ಠ ರಾಜಕೀಯ ಅರ್ಥಶಾಸ್ತ್ರಜ್ಞ, ಶ್ರೇಷ್ಠ ಸಮಾಜಶಾಸ್ತ್ರ ಅರ್ಥಶಾಸ್ತ್ರಜ್ಞ ಒಂದಲ್ಲ ಹಲವಾರು ಬ್ರ್ಯಾಂಚಸ್ ಆಫ್ ನಾಲೆಜ್ನಲ್ಲಿ ಸಾಕಷ್ಟು ಕೊಡುಗೆಯನ್ನು ವಾಲ್ಮೀಕಿಯವರು ಕೊಟ್ಟಾರೆ. ನಾವು ವಾಲ್ಮೀಕಿ ಅಂದ ಕೂಡಲೇ ರಾಮ ರಾಮನ ಕಥೆ, ಸೀತೆ ಅಪಹರಣ, ರಾವಣ ಜೊತೆಗೆ ಯುದ್ಧ ಸಮಾಪ್ತಿ, ನಂತರ ಅವನ್ನ ಸೀತೆಯನ್ನು ಅರಣ್ಯಕ್ಕೆ ಕಳಿಸಿದ್ದು, ಇವ ಆಲೋಚನೆಗಳಲ್ಲಿ ತೊಡಗುತ್ತೇವೆ. ರಾಮ ಶ್ರೇಷ್ಠ, ಲಕ್ಷ್ಮಣ ಶ್ರೇಷ್ಠ, ರಾವಣ ಶ್ರೇಷ್ಠ, ಸೀತೆ, ಇದರನ್ನಲ್ಲೇ ನಾವು ಹೋಗ್ತೇವೆ ವಿನಃ ಈ ಒಂದು ಇದರ ಮೂಲಕ ಮಹಾಕಾವ್ಯದ ಮೂಲಕ ವಾಲ್ಮೀಕಿಯವರು ತಮ್ಮ ಕಾಲಘಟ್ಟದ ಆರ್ಥಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಇತ್ಯಾದಿಗಳ ಬಗ್ಗೆ, ಜಾಗ್ರಫಿ ಆಯಿತು, ಲ್ಯಾಂಗ್ವೇಜ್ ಆಯಿತು, ಲ್ಯಾಂಗ್ವೇಜ್ ಹೇಳ್ತಾರೆ ಅವರು, ಉಚ್ಚಾರಶಾಸ್ತ್ರ ಬೇರೆ, ವ್ಯಾಕರಣ ಬೇರೆ, ಸ್ವರಶಾಸ್ತ್ರ ಬೇರೆ, ಎಲ್ಲನೂ ಪರಿಪೂರ್ಣವಾಗಿ ಹೇಳ್ತಾರೆ ಅವರು. ಇವು ಎಲ್ಲನೂ ಅವರು ರಾಮಾಯಣದಲ್ಲಿ ಹೇಳ್ಯಾರ. ಆದರೆ ನಾವು ಇದು ಯಾವುದಕ್ಕೂ ಲಕ್ಷ್ಯ ಕೊಡುವುದಿಲ್ಲ. ನಾವು ಯಾವುದೇ ನಾವು ಓದೋದನ್ನು, ನಮ್ಮದು ಏನು ಎಜುಕೇಷನ್ ಸಿಸ್ಟಮ್ ಇದೆ, ಇದು ವೆಸ್ಟರ್ನ್ ಟೈಪ್ ಇದೆ. ಪಾಶ್ಚಿಮಾತ್ಯ ವಿಚಾರಗಳನ್ನು ನಾವು ಮೂಲವಾಗಿ ಇಟ್ಕೊಂಡು ಹೊಂಟೆ, ಅದು ತಪ್ಪಲ್ಲ. ಅವರು ಪಾಶ್ಚಿಮಾತ್ಯ ದೇಶಗಳಲ್ಲಿ ಅವು ಹುಟ್ಟಿಕೊಂಡವು ಆ ಪ್ರಕಾರ ಆಯಿತು. ಬಟ್ ನಮ್ಮಲ್ಲೇನಿಲ್ಲ, ಜಂಬೂದ್ವೀಪ ಅಥವಾ ಈಗಿನ ಭಾರತದಲ್ಲಿ ಏನಿದೆ, ಭಾರತ ಸುತ್ತಮುತ್ತ ಏನಿದೆ, ಇದು ತ್ರೇತಾಯುಗದಲ್ಲಿ ಇವೆಲ್ಲ ಬ್ರ್ಯಾಂಚಸ್ ಆಫ್ ನಾಲೆಜ್ ಸಾಕಷ್ಟು ಉತ್ತುಂಗವನ್ನು ಮುಟ್ಟಿದ್ದೆವು, ಸಾಕಷ್ಟು ಬೆಳೆದಿದ್ದೆವು. ಆ ಒಂದು ಸತ್ಯವನ್ನು ನಾವು ಇವತ್ತಿನ ತನಕನೂ ಹೇಳಲಿಲ್ಲ. ಯೂನಿವರ್ಸಿಟಿಗಳು ಕೂಡ ಯೂನಿವರ್ಸಿಟಿ ಇರುವ ಅಲ್ಲಿ ಇರುವಂತಹ
ವಿಷಯ ತಜ್ಞರು ಕೂಡ ಇವನ್ನು ಭಾರತೀಯರಿಗೆ ಕಲಿಸುವ ಗಮನಕ್ಕೆ ತರುವ ಪ್ರಯತ್ನ ಮಾಡಲಿಲ್ಲ. ಅದೇ ಬಹುತೇಕ ಅವರು ಓದಿದ್ದೇ ಇದ್ದಿರಬಹುದು, ಅವರ ಅಜ್ಞಾನಕಾರ ಇರ್ಬೋದು, ಇಲ್ಲಂದ್ರೆ ಓದಿದ್ರೆ ಅವ್ರು ಯಾವುದೇ ಒಂದು ವಾದದಲ್ಲಿ ಬಯಾಸ್ ಇಟ್ಟಿದ್ದಾರೆ. ಅವರಿಗೆ ಒಂದು ಸಂಸ್ಕೃತ ಅಂದರೆ ಸ್ವಲ್ಪ ಅಲರ್ಜಿ ಆಗ್ತದೆ ಭಾಳ ಮಂದಿಗೆ. ಸಂಸ್ಕೃತ ಯಾರ್ದ ಭಾಷೆ ರೀ, ಅದು ಜನಸಾಮಾನ್ಯರ ಭಾಷೆನೇ ಅದು ಸಂಸ್ಕೃತ. ಸಂಸ್ಕೃತ ಒಂದು ಸ್ಪೆಸಿಫಿಕ್ ಆಗಿ ಒಂದೇ ವರ್ಗದ್ದೈತಿ, ಅದೇನು ಇದು ಉಚ್ಚ ನೀಚ ಇಂಥದ್ದೇನು ಕಲಿಸೋದಿಲ್ಲ ಅದು ಸಂಸ್ಕೃತ. ಅದಕ್ಕೆ ಅವ್ರಿಗೆ ಅವನ ಪ್ರಕಾರ ಅಲರ್ಜಿ ಆಗಿಬಿಡ್ತದೆ. ಅದಕ್ಕೆ ಈ ಗ್ರಂಥಗಳನ್ನು ಏನು ಮಾಡ್ತಾರೆ, ಡಿನೈ ಮಾಡ್ಯಾರ. ಇಲ್ಲಿ ಇರುವಂಥ ಸತ್ಯದಿಂದ ಈ ಯುವಕರನ್ನು ಸುಮಾರಿಗಂತೂ ಸ್ವಾತಂತ್ರ್ಯ ದಶಕಕ್ಕೊಂದು 7 ದಶಕಗಳದು, ಆ 7 ದಶಕಗಳವರೆಗೆ ಈ ಜ್ಞಾನದಿಂದ ಯುವಕರನ್ನು ಓದುಗರನ್ನು ಅಧ್ಯಯನಕಾರರನ್ನು ವಂಚಿತರನ್ನಾಗಿ ಈ ಯೂನಿವರ್ಸಿಟಿಗಳು ಮಾಡ್ತಾವಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು. ಮುಂದುವರೆದು ಈ ರಹಮನ್ನು ವಿಧಿಜಿತ ಏನು ಮಾಡ್ತಾನಂದ್ರೆ ಬೆಳ್ಳಿ ಬಂಗಾರದ ನಾಣ್ಯಗಳನ್ನು ಕೊಡ್ತಾನೆ, ಭರತನಿಗೆ ಹುಡುಗಿಯಾಗಿ ಕೊಡ್ತಾನೆ. ಹುಲಿ ಬಲದ ನಾಯಿ ಕೊಡುಗೆ ಕೊಟ್ಟನು. ನೋಡ್ರಿ, ನಾಯಿಗಳು ಹುಲಿ ಬಲದ ನಾಯಿಗಳಿದ್ದು ಈ ಕಾರಣ ಸಹ ನಮಗೆ ಗೊತ್ತಿರಬೇಕು. ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಇಲ್ಲೇ ಮುಧೋಳ ನಾಯಿಯನ್ನು ಗಿಫ್ಟ್ ತೊಗೊಂಡು ಹೋಗಿಬಿಟ್ರು. ಅವರು ಒಂದೊಂದು ಕಡೆಗೆ ಒಂದೊಂದು ತಳಿ ಇರ್ತಾವೆ. ಅಲ್ಲೇ ಅವ್ರೇನು ಮಾಡ್ತಾರೆ, ಆ ಒಂದು ಯಾವ ರೀತಿ ಆನೆ ಉತ್ತಮ ತಳಿದಿತ್ತಲ್ಲ, ಐರಾವತ್ ತಳಿದ ಆನೆ ಇತ್ತಲ್ಲ, ಹಂಗೆ ಇಲ್ಲೇ ಉತ್ತಮ ತಳಿ ನಾಯಿಯನ್ನು ಭರತನಿಗೆ ಗಿಫ್ಟಾಗಿ ಅವ್ರ ಸೋದರ ಮಾವ ಕೊಡ್ತಾನೆ. ಭರತನಿಗೆ ಉಡುಗೋರಿಗಿಂತ ಅಯೋಧ್ಯೆಗೆ ಹೊರಡುವ ಹೆಚ್ಚು ಆಸಕ್ತಿ ಆಗಿದೆ. ಎಲ್ಲ ಕೊಡಾಕತ್ತಿರೋ ಪ್ರೀತಿಯಿಂದ ತೊಗೊಂಡು ಹೋಗಂತೇಳಿ ಅವನು ಯಾವಾಗ ನಾನು ಅಯೋಧ್ಯೆಗೆ ಹೊಂಟೇನು, ಆ ಗಿಫ್ಟ್ಗಳಿಗಿಂತನೂ ಅಯೋಧ್ಯೆಗೆ ಹೋಗೋದು ಹೆಚ್ಚು ಅವನಿಗೆ ಚಿಂತೆಯಾಗಿತ್ತು, ಆಸಕ್ತಿ ಇತ್ತು. ರಾಜದೂತರ ಅವಸರ ನಸುಕಿನ ಕನಸು ಭರತನ ಮನಸ್ಸು ಕಾಡಿದವು. ಬೇಗ ಭರತ ಶತ್ರುಘ್ನರೊಂದಿಗೆ ಕೈಕೇಯಿ ರಾಜ್ಯವನ್ನು ದಾಟಿದ. ಮೊದಲ ಕನಸು ಕಂಡಿರ್ತಾನೆ, ಆ ಕನಸು ಒಂದು ಕಾಣಿಸ್ತಿರ್ತದೆ, ಬೇಗ ಹೋಗಬೇಕಂತ ತವಕಿರ್ತದೆ. ಆದಷ್ಟು ಬೇಗ ತಯಾರಾಗಿಕೊಂಡು ಗಿಫ್ಟ್ಗಳನ್ನು ತಗೊಂಡು ತನ್ನ ಜೊತೆಗೆ ಕೆಲವೊಂದು ಸೈನಿಕರನ್ನು ಕರ್ಕೊಂಡು ಭರತ ಶತ್ರುಘ್ನರೊಂದಿಗೆ ಅಯೋಧ್ಯೆ ಪಯಣವನ್ನು ಪ್ರಾರಂಭ ಮಾಡ್ತಾನೆ. ಮೊದಲು ಕೈಕೇಯಿ ರಾಜ್ಯ ಅಂದರೆ ರಾಜಗೃಹ ನಗರದ ಏನಿದೆಲ್ಲ ಆ ನಗರದ ಸೀಮೆಯನ್ನು ದಾಟ್ತಾರೆ. 100 ರಥಗಳು, ಚಕ್ಕಡಿಗಳು, ಆನೆ ಕುದುರೆಗಳು, ಸೈನ್ಯದ ರಕ್ಷಣೆಯಲ್ಲಿ ಶತ್ರುಘ್ನರೊಂದಿಗೆ ಭರತ ಅಯೋಧ್ಯೆಗೆ ಹೊರಟ. ಅಲ್ಲಿ ಸೈನಿಕರು ಇದ್ದರು ಸಾಕಷ್ಟು, ರಥಗಳು ಇದ್ದು, ಚಕ್ಕಡಿಗಳು ಇದ್ದು, ಮತ್ತು ಕುದುರೆ ಆನೆಗಳು ಇವು ಮುಂದೆ ಸೈನಿಕರು ಇದ್ದರು. ಇವರೆಲ್ಲರೂ ಸೇರಿಕೊಂಡು ಅಯೋಧ್ಯೆಯತ್ತ ಭರತನ ನಡು ಹಾಕೊಂಡ ಪಯಣವನ್ನು ಬಳಸ್ತಾರೆ. ಇನ್ನು ಯಾವ ಮಾರ್ಗವಾಗಿ ಭರತ ಅಯೋಧ್ಯೆಯನ್ನು ಮುಟ್ತಾನೆ, ಆ ಮಾರ್ಗ ಮಧ್ಯದಲ್ಲಿ ಇವತ್ತು ನಮಗೆ ಭೌಗೋಳಿಕ ಗುರುತುಗಳು ಏನು ಸಿಗ್ತಾವೆ, ಈಗ ಸದ್ಯ ಇದ್ದಿದ್ದು ಆಗ ಯಾವ ಇದ್ದು, ಅವ್ರ ಮಾರ್ಗವನ್ನು ಕಂಡಿಡಲಿಕ್ಕೆ ಅವು ಏನು ಹೆಲ್ಪ್ ಆಗ್ತಾವೋ, ಇನ್ನೂ ಹಲವಾರು ಚಿಂತನೆಗಳನ್ನು ನಾನು ತಮಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.